ಮೊದಲನೆಯದಾಗಿ ಬಾಬಲ್ ಹೌಸ್. ಫ್ರಾನ್ಸ್ನಲ್ಲಿರುವ ಈ ಆಕರ್ಷಕ ಕಟ್ಟಡವನ್ನು 1975 ಮತ್ತು 1989 ನಡುವೆ ನಿರ್ಮಿಸಲಾಗಿದೆ. ಕುಟುಂಬದೊಂದಿಗೆ ಫ್ರಾನ್ಸ್ ಪ್ರವಾಸದ ಸಮಯದಲ್ಲಿ ಈ ಸ್ಥಳಕ್ಕೆ ಹೋಗಬಹುದು. ಎರಡನೆಯದಾಗಿ ಲಾಂಗ್ ಬರ್ಗರ್ ಪ್ರಧಾನ ಕಚೇರಿ. ಇದು ಒಂದು ರೀತಿಯ ಕಚೇರಿಯಾಗಿದ್ದು ಇದನ್ನು 1997 ನಿರ್ಮಿಸಲಾಯಿತು. ಇದನ್ನು ಲಾಂಗ್ ಬರ್ಗರ್ನ ಮುಖ್ಯ ಕಚೇರಿ ಎಂದು ಕರೆಯಲಾಗುತ್ತದೆ ಮತ್ತು ಇದು ಬುಟ್ಟಿ ಆಕಾರದಲ್ಲಿದೆ. ದೂರದಿಂದ ನೋಡಿದಾಗ ಈ ಕಟ್ಟಡ ಬಹಳ ಸುಂದರವಾಗಿ ಕಾಣುತ್ತದೆ. ಮೂರನೆಯದಾಗಿ ಎನ್ಸುಶು ಹೌಸ್ ಪೆನ್ಸಿಲ್ವೇನಿಯಾದಲ್ಲಿದೆ. ಈ ಚಿತ್ರವನ್ನು ನೋಡಿದರೆ ಈ ಮನೆಯನ್ನು ಶೂ ಆಕಾರದಲ್ಲಿ ನಿರ್ಮಿಸಲಾಗಿದೆ ಎಂದು ಸ್ಪಷ್ಟವಾಗುತ್ತದೆ. ಪೆನ್ಸಿಲ್ವೇನಿಯಾಕ್ಕೆ ಬರುವ ಪ್ರವಾಸಿಗರು ಖಂಡಿತವಾಗಿಯೂ ಈ ಆಕರ್ಷಕ ಮತ್ತು ಸೃಜನಶೀಲ ಮನೆಯನ್ನು ನೋಡಲು ಬರುತ್ತಾರೆ. ಉಲ್ಟಾ ರೆಸ್ಟೋರೆಂಟ್ ಜಾರ್ಜಿಯಾದಲ್ಲಿದೆ. ನೀವು ಜಾರ್ಜಿಯಾಕ್ಕೆ ಭೇಟಿ ನೀಡಲು ಯೋಚಿಸುತ್ತಿದ್ದರೆ ಖಂಡಿತವಾಗಿಯೂ ಇಲ್ಲಿರುವ ಈ ಆಕರ್ಷಕ ರೆಸ್ಟೋರೆಂಟ್ನಲ್ಲಿ ಆಹಾರವನ್ನು ಸೇವಿಸಬಹುದು. ಈ ರೆಸ್ಟೋರೆಂಟ್ನ ಕಟ್ಟಡದ ಮುಂಭಾಗವು ತಲೆಕೆಳಗಾದ ಆಕಾರದಲ್ಲಿ ಮಾಡಲ್ಪಟ್ಟಿದೆ. ಇದು ತುಂಬಾ ಆಕರ್ಷಕವಾಗಿದೆ. ಕೊನೆಯದಾಗಿ ಕಾನ್ಸಸ್ ಸಿಟಿ ಲೈಬ್ರರಿ. ಈ ಗ್ರಂಥಾಲಯವನ್ನು ಪ್ರವಾಸಿಗರು ಒಮ್ಮೆ ನೋಡಿ ಆಶ್ಚರ್ಯಚಕಿತರಾಗುವ ರೀತಿಯಲ್ಲಿ ನಿರ್ಮಿಸಲಾಗಿದೆ. ಮುಂಭಾಗಕ್ಕೆ ಪುಸ್ತಕದ ಆಕಾರವನ್ನು ನೀಡಲಾಗಿದೆ. ಇದು ಸಾಕಷ್ಟು ಆಕರ್ಷಕವಾಗಿದ್ದು ಪುಸ್ತಕ ಪ್ರೇಮಿಗಳು ಈ ಸ್ಥಳಕ್ಕೆ ಭೇಟಿ ನೀಡಬಹುದು.